नमस्कार अमोघ न्यूज के स्वागत नानु स्मिता। सरकारी नौकररु कर्तव्य निर्वहिसबेकादरे सरकारद आदेश अथवा सुत्तोलेगे कादु कुळितकोळ्ळबारदु। अल्लिन समस्येगे अरितु केलस माडुव मनस्थिति होंदिरबेकु एंदु कानूनु संसदीय हागू सण्ण नीरावरी सचिव जेसि माधुस्वामी हुळियारिनल्लि तिळिसिदरु। ಪಟ್ಟಣದ ಸರ್ಕಾರಿ ಶಾಲಾ ಆವರಣದಲ್ಲಿ ಸರ್ಕಾರಿ ನೌಕರರ ಸಂಘದ ಆಯೋಜಿಸಿದ ಅಭಿನಂದನಾ ಸಮಾರಂಭ ಹಾಗೂ ನಿವೃತ್ತ ನೌಕರರಿಗೆ ಸನ್ಮಾನ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು। ಸರ್ಕಾರಿ ನೌಕರರು ಎಷ್ಟು ವರ್ಷಗಳ ಕಾಲ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ತಿಳಿದುಕೊಂಡು ಜನರ ಸೇವೆ ಮಾಡಲು ತೊಡಗಿಸಿಕೊಳ್ಳಬೇಕು। ನಿವೃತ್ತದ ನಂತರ ಏನು ಮಾಡಬೇಕೆಂಬುದನ್ನ ನಿಮ್ಮನ್ನ ಕಾಡತೊಡಗಿದೆ। ಬಹಳಷ್ಟು ಮಂದಿ ನನ್ನ ಕುಟುಂಬದ ಪರಿವಾರದೊಂದಿಗೆ ಮೊಮ್ಮಕ್ಕಳೊಂದಿಗೆ ಕಾಲ ಕಳೆಯುವಷ್ಟು ಜನ ಇದ್ದರೆ ಇನ್ನ ಮತ್ತೆ ಕೆಲವರು ಅವರು ಬೆಳೆದು ಬಂದ ಮನಸ್ಥಿತಿಗೆ ಒಳಗಾಗಿರುತ್ತಾರೆ। ಈ ವಯಸ್ಸಿನಲ್ಲಿ ನಿಮ್ಮ ಅನುಭವವನ್ನ ಬೇರೆಯವರಿಗೆ ಧಾರೆ ಎರೆಯಬೇಕೆಂದರು। ನಿಜವಾಗ್ಲೂ ಈ ತಾಲೂಕಿಗೆ ಮತ್ತು ಜಿಲ್ಲೆಗೆ ರಾಜ್ಯಕ್ಕೆ ನಿಮಗೆ ನಾನು ಅಭಿನಂದಿಸ್ತೇನೆ। ನಿವೃತ್ತಿ ಸೋಮಾರಿತನಕ್ಕೆ ಅಂತ ಹೇಳಿ ಭಾವಿಸ್ಕೋಬಾರ್ದು। ಆ ಒಂದು ವಯಸ್ಸನ್ನು ನಾವು ತಲುಪಿದಾಗ ನಮ್ಮ ಶಕ್ತಿ ಇಳಿಮುಖ ಆಗಕ್ಕೆ ಶುರು ಮಾಡಿದ ಮೇಲೆ ಬಹಳಷ್ಟು ನಿಮ್ಮನ್ನು ದುಡಿಸ್ಕೋಬಾರ್ದು ಅನ್ನೋ ಒಂದು ಕಾರಣಕ್ಕೆ ಆ ಏಜನ್ನು ನಾವು ನಿಗದಿ ಮಾಡಿರ್ತೀವಿ। ಆದರೆ ಬೇರೆ ಸಾಮಾಜಿಕ ಕಾರ್ಯಕ್ರಮಗಳನ್ನ ಮಾಡಬಾರ್ದು, ಸಾಮಾಜಿಕ ಚಟುವಟಿಕೆ ಮಾಡಬಾರ್ದು, ಸಾಂಸ್ಕೃತಿಕ ಚಟುವಟಿಕೆ ಮಾಡಬಾರ್ದು ಅಂತ ನೀವು ಅಂದ್ಕೋಬಾರ್ದು। ಏನಿಷ್ಟು ವರ್ಷದ ಅನುಭವ ಇದೆ ಅದನ್ನು ಒಳ್ಳೆ ಕಾರ್ಯಕ್ಕೆ ಎಲ್ಲರೂ ತಾವೆಲ್ಲ ಬಳಸ್ಕೊಂಡ್ರೆ ಕಾಲ ಅದೃಷ್ಟ ಅದಕ್ಕೆ ಕಷ್ಟಕ್ಕೆ ಕಳೆದು ಹೋಗ್ತಾ ಇರುತ್ತೆ। ಬೇಕಾದಷ್ಟು ಕೆಲಸ ಇದೆ ಈ ನಾಡಲ್ಲಿ ಮಾಡಲಿಕ್ಕೆ, ಮತ್ತೆ ಮಾಡಬೇಕು ಅಂತ ಹುಡುಕೊಂಡು ಹೋದ್ರೆ ನಮಗೆ 24 ಗಂಟೆ ಸಾಲಲ್ವೇ ಅನ್ನೋ ಸ್ಥಿತಿ ಕೂಡ ಇರುವಂಥ ಕಾಲದಲ್ಲಿ ಮನಸ್ಸನ್ನು ಇಳಿಬಿಡ್ದಾಗೆ ನೀವು ಚುರುಕಾಗಿದ್ರೆ ಇನ್ನೂ 10-6 ವರ್ಷ ಆರೋಗ್ಯಕರವಾಗಿರ್ತೀರಿ। ಬದುಕಿನಲ್ಲಿ ನಮಗಿಂತಲೂ ಬುದ್ಧಿವಂತರು, ಮೇಧಾವಿಗಳು, ತಿಳುವಳಿಕೆ ಬಹಳಷ್ಟು ಮಂದಿ ಇದ್ದಾರೆ। ಅವರಿಗೆ ಅವಕಾಶ ಸಿಗದೆ ಅವರ ಕೌಶಲ್ಯಗಳು ಕಮರಿ ಹೋಗಿವೆ। ಅವಕಾಶ ಸಿಕ್ಕವರು ಗುರುತಿಸಿಕೊಳ್ಳುತ್ತೇವೆ, ಕೆಲವರು ಅವರ ಸೇವೆಯಲ್ಲಿ ಪುರಸ್ಕರಿಸುವಂತೆ ಸನ್ಮಾನಿತರು ಆಗುತ್ತಾರೆ। ಪ್ರತಿಯೊಬ್ಬರಲ್ಲೂ ವಿಷಯವನ್ನ ಕೇಳುವ ಅರಿವು ಮೂಡಿದರೆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬಹುದು। ನಾನೇನ್ ಮಾಡಬೇಕು ಅಂತ ನಾವು ಚಿಂತನೆ ಮಾಡೋದೇ ಬಿಟ್ಬಿಟ್ಟಿದ್ವಿ। ಅದ್ರಲ್ಲಿ ಸಮಸ್ಯೆ ಇದ್ರೆ ಅಲ್ಲಿ ತಕ್ಷಣ ತೀರ್ಮಾನ ಮಾಡಬೇಕಾಗಿರೋದು ನನ್ನ ಜವಾಬ್ದಾರಿ, ಅದು ನಾನು ಹೊಣೆಗಾರ ಅಂತ ಭಾವಿಸ್ಕೊಂಡು ಆ ಸಮಸ್ಯೆಗಳಿಗೆ ಏನಾದರೂ ತೀರ್ಮಾನಗಳನ್ನ ಕಂಡಿಡಿಯೋಕೆ ನಾವು ಮನಸ್ಸು ಮಾಡಿದ್ರೆ 100-50-60 ಸಮಸ್ಯೆಗಳು ಬಗೆಹರಿದು ಹೋಗ್ತವೆ। ಎಲ್ಲ ಸಮಸ್ಯೆಗೂ ಮೇಲಿಂದನೇ, ಗೌರ್ಮೆಂಟಿಂದನೇ ಆದೇಶಗಳು ಸುತ್ತೋಲೆಗಳು ಬರಬೇಕು ಅಂತ ಬಯಸಬಾರ್ದು। ಯು ಆರ್ ದಿ ಜಡ್ಜ್ ಆಫ್ ಯುವರ್ ಪ್ಲೇಸ್ ಅಂಡ್ ಕಾಸ್, ನೀವೇ ತಗೊಳೋ ತೀರ್ಮಾನಗಳು ಬೇಕಾದಷ್ಟು ಇರ್ತವೆ, ತಗೋಬೇಕು। ಹಾಗಾಗಿ ನಾವು ನಮ್ಮನ್ನು ಅದರಲ್ಲಿ ಇನ್ವಾಲ್ವ್ ಮಾಡಿಕೊಂಡ್ರೆ ಅದು ನಮ್ಮನ್ನು ನಡೆಸ್ಕೊಂಡು ಹೋಗುತ್ತೆ। ದಯವಿಟ್ಟು ಇನ್ವಾಲ್ವ್ ಆಗಿ, ಏನು ಜನ ಇದ್ದಾರೆ ಅಮಾಯಕರು ನಮ್ಮನ್ನು ನಂಬಿರ್ತಾರೆ, ನಮ್ಮಿಂದ ಏನಾದರೂ ಒಳ್ಳೇದಾಗ್ಬೋದು ಅಂತ ಬರ್ತಾರೆ, ಅವ್ರನ್ನ ಹತಾಶನ್ ಮಾಡಬಾರ್ದು, ಅವ್ರಿಗೆ ನೋವಾಗಬಾರ್ದು। ಏನಪ್ಪ ನಾವು ಬೆಳಗಿನ ಸಾಯಂಕಾಲ ತನಕ ಬಂದು ನಿಂತ್ಕೊಂಡ್ರು ಅದೊಂದು ಸಣ್ಣ ಕೆಲಸಗಳನ್ನು ಸ್ಥಿತಿಗೆ ಬಂದರೆ ಯಾವತ್ತಾದರೂ ಸಿಡಿತಾರೆ, ಸಿಡಿದಾಗ ಇಡೀ ವ್ಯವಸ್ಥೆ ಬುಡ ಮೇಲೆ ಹಾಕ್ಬಿಡುತ್ತೆ, ಮುಂದೆ ಬರೋರು ಕೆಲಸ ಮಾಡೋದೇ ಕಷ್ಟ ಅನ್ನೋ ಪರಿಸ್ಥಿತಿ ಬರುತ್ತೆ। ಹಾಗಾಗಬಾರ್ದಂದರೆ ನಾವು ಸಂಯಮದಿಂದ ಇದ್ಕೊಂಡು ಬಂದವ್ರ ಮಾತು ಕೇಳಿ ನಮ್ಮ ಇತಿ ಮಿತಿನಲ್ಲಿ ಏನಾಗಬೇಕು ಮಾಡಿ ಅದಾಗದೇ ಇದ್ರೆ ಅವ್ರನ್ನ ಮುಂದಿನ ವ್ಯವಸ್ಥೆಗೆ ಕಳಿಸುವಂಥ ಕೆಲಸಗಳನ್ನ ಮಾಡಿದ್ರೆ ನಿಜವಾಗ್ಲೂ ಒಳ್ಳೆಯದಾಗ್ತೀವಿ। ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸಿಎಸ್ ಷಡಾಕ್ಷರಿ ಮಾತನಾಡುತ್ತಾ, ರಾಜ್ಯದ 87 ಇಲಾಖೆಯ 6 ಲಕ್ಷ ಸರ್ಕಾರಿ ನೌಕರರ ಹಿತ ಕಾಯುವುದು ನನ್ನ ಆದ್ಯ ಕರ್ತವ್ಯವಾಗಿದೆ। ಇಲ್ಲಿಯವರೆಗೂ ನಮ್ಮ ಸಂಘಟನೆ ಯಾವುದೇ ಹೋರಾಟ, ಧರಣಿ, ಮುಷ್ಕರ, ಕಪ್ಪುಪಟ್ಟಿ ಪ್ರತಿಭಟನೆ ಏನನ್ನೂ ಮಾಡದೆ ನಮ್ಮ ಸರ್ಕಾರಿ ನೌಕರರ ಶಕ್ತಿ ಬಳಸಿಕೊಂಡು ನಮ್ಮ ಸಂಘಟನೆ ಸರ್ಕಾರದ ಮನವೊಲಿಸಿ ಸರ್ಕಾರಿ ನೌಕರರಿಗೆ ಸಿಗಬೇಕಾದ ಪೂರ್ವಕವಾದ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ನಾನು ಸಫಲನಾಗಿದ್ದೇನೆ ಎಂದರು। ನಮ್ಮಂತ ಸಾಮಾನ್ಯ ನೌಕರರು ಈ ಸಂಘಟನೆಗೆ ಅವಕಾಶವನ್ನು ಮಾಡಿಕೊಟ್ಟಂತ ಸಂದರ್ಭದಲ್ಲಿ ಸೊ ನಾವೆಲ್ಲ ಕೂಡ ನಿರೀಕ್ಷೆಗಳನ್ನ ಇಟ್ಕೊಂಡಿರ್ಲಿಲ್ಲ। ನಾವು ನಿಮ್ಮ ಥರ ಒಬ್ಬ ಸರ್ಕಾರಿ ನೌಕರಾಗಿ ಕೆಳಗಡೆ ಕೂತ್ಕೊಂಡಿದ್ವಿ। ಷಡಾಕ್ಷರಿ ಅವರೇ, ನಿಮ್ಗೆ ಆಸಕ್ತಿ ಇದೆ, ಕೆಲಸ ಮಾಡುವಂಥ ಹುಚ್ಚಿದೆ, ಈ ಸಂಘಟನೆಗೆ ಒಂದು ಹೊಸ ಭಾಷ್ಯ ಬರೀಬೇಕು ಅಂತೇಳಿ ಎಲ್ಲ ಸ್ನೇಹಿತರು ನೀವು ಯಾಕೆ ರಾಜ್ಯ ಸಂಘಕ್ಕೆ ಬರಬಾರ್ದು ಅಂತ ಯೋಚನೆ ಮಾಡಿದಾಗ ಸೊ ನಾನು ಕೂಡ ಆಸೆ ಪಟ್ಟು ಈ ಸಂಘಟನೆಗೆ ಬಂದ್ವಿ। ಬಹುಶಃ ಯೋಚನೆ ಮಾಡ್ತಾ ಇದ್ದೇನೆ, ಸೊ ಇಂಥ ಒಂದು ಸಂಘಟನೆಯಲ್ಲಿ ಈಗ ನಮ್ಮ ಸ್ನೇಹಿತರು ಹೇಳಿದ್ರು ಎಲ್ಲ ಕ್ಷೇತ್ರದಲ್ಲೂ ರಾಜಕಾರಣದಲ್ಲಿ ಕರೀತಾರೆ, ಆಗ ಕರೀತಾ ಇದ್ದಾರೆ, ಹಾಗೆ ಹೀಗೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ರೆ ಎಲ್ಲರೂ ಕೂಡ ವರ್ಷ ನಾನು ಅದಕ್ಕೆ ಬಹಳ ಸಲ ಹೇಳ್ತಿರ್ತೀನಿ, ಏ ಷಡಾಕ್ಷರವ್ರೆ ನೆಕ್ಸ್ಟ್ ತುಮಕೂರು MP ಆಗಿ ಬಂದ್ಬಿಡ್ರಿ, ನೀವು ತುಂಬಾ ಚೆನ್ನಾಗಿದ್ದೀರಾ, ತುಂಬಾ ಚೆನ್ನಾಗಿ ಕೆಲಸ ಮಾಡ್ತೀರಾ ಅಂತೇಳಿ ನಾನು ಅವ್ರು ಬಹಳ ಜನ ಕೇಳ್ತಾ ಇರ್ತೀನಿ। ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಹಾಗೂ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಆರ್ ಪರಶಿವಮೂರ್ತಿ ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾ, ತಾಲೂಕಿನಲ್ಲಿ 2000 ಸರ್ಕಾರಿ ನೌಕರರಿದ್ದಾರೆ, 4-5 ಸಾವಿರ ಹೆಚ್ಚಿನ ಮಂದಿ ನೌಕರರನ್ನ ಅವಲಂಬಿಸಿದ್ದಾರೆ।
ಸಂದರ್ಭದಲ್ಲಿ ಕರೆಸಿ ಅವರು ಮನವಿಯನ್ನ ಮುಂದೆ ಇಡಬೇಕು ಅಂತಕ್ಕಂತ ಉದ್ದೇಶ ಇತ್ತು. ಈಗ ಸರಾಕ್ಷಿ ಅವರು ಬರ್ತಾ ಇದ್ದಾರೆ, ಅವರ ಬದಲಿಗೆ ನಾನೇ ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದಿಲ್ಲಪ್ಪ ಅಂದ್ರೆ ಸಮಸ್ತ ರಾಜ್ಯದ ಸರ್ಕಾರಿ ನೌಕರರ ಪರವಾಗಿ 7ನೇ ವೇತನವನ್ನ ಜುಲೈ 25ರಿಂದ ಜಾರಿಗೊಳಿಸತಕ್ಕಂಥದ್ದನ್ನ ದಯಮಾಡಿ ತಾವು ಒತ್ತಾಯ ಮಾಡಬೇಕು. ತಮ್ಮ ಮುಖ ತಮ್ಮ ಸರ್ಕಾರದಲ್ಲಿ ಕೊಡಿಸಿದ್ರೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಹಾಗೆಯೇ 2006 ನಮಗೆ ಓಪಿಎಸ್ ಇರ್ತಕ್ಕಂಥದ್ದು ರದ್ದಾಗಿ ಎನ್ಪಿಎಸ್ ಬಂದಿದೆ. ಅದಕ್ಕೆ ದಯಮಾಡಿ ಸೆಷನ್ ನಲ್ಲಿ ತಾವು ಮನಸ್ಸು ಮಾಡಿದರೆ ಎನ್ಪಿಎಸ್ ಅನ್ನ ಓಪಿಎಸ್ ಮಾಡಿಸಿ ನಮ್ಮ ಸಮಸ್ತ ನೌಕರರಿಗೆ ಅನುಕೂಲ ಮಾಡಿಕೊಡಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಬೇಡಿಕೆ ನೀಡ್ತಾ ಇದ್ದೀನಿ. ಸೊ ಹಾಗಾಗಿ ಈ ಕೆಲವು ಶಿಕ್ಷಕರ ಸಮಸ್ಯೆಗಳು ಅನೇಕ ಸಮಸ್ಯೆಗಳಿವೆ. ವರ್ಗಾವಣೆ ಸಮಸ್ಯೆ ಇರಬಹುದು, ಜ್ವಲಂತ ಸಮಸ್ಯೆಗಳಿರ್ಬೋದು. ಆ ಜ್ವಲಂತ ಸಮಸ್ಯೆಗಳಿಗೆ ಪದವೀಧರ ಶಿಕ್ಷಕರಿಗೆ ಪರೀಕ್ಷೆ ಹಿನ್ನೆಲೆಗಳಿಗೆ ಪ್ರಮೋಷನ್ ಕೊಟ್ಟಿರುವುದು DA BEd DSC BEd NSC BEd ಮಾಡಿರ್ತಕ್ಕಂಥ ನಾವು ಪದವೀಧರ ಶಿಕ್ಷಕರಿದ್ದಾರೆ, ಅವರಿಗೆ ಯಾವುದೇ ಪರೀಕ್ಷೆ ಹಿನ್ನೆಲೆಯೇ 6ರಿಂದ 8ಕ್ಕೆ ಬಡ್ತಿಯನ್ನು ಕೊಡುವುದರ ಮುಖಾಂತರ ಆ ಕಾರ್ಯವನ್ನು ತಾವು ದಯಮಾಡಿ ಮಾಡಿಕೊಳ್ಬೇಕು ಅಂತ ಮನವಿ ಮಾಡಿಕೊಂತ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಎಲ್ಲ ಸರ್ಕಾರಿ ನೌಕರಿಗೆ ಖುಷಿ ತಂದಿರ್ತಕ್ಕಂಥವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ ರಾಜ್ಯಾಧ್ಯಕ್ಷರ ಭಾಷಣದಲ್ಲಿ ಸವಿಸ್ತಾರವಾಗಿ ಹೇಳುವಂತಹ ಪ್ರಯತ್ನವನ್ನು ಅವರು ಕೂಡ ಮಾಡ್ತಾರೆ, ನೀವು ಮನವರಿಕೆಯನ್ನು ಕೂಡ ಮಾಡ್ಕೊಡ್ತಾರೆ. ನೀವು ಕೇಳಿದಲ್ಲೇ ಬೇಡಿಕೆಗಳನ್ನು ನಾವು ಈಡೇರ್ತಾ ಬಂದಿದ್ದೇವೆ. ನೀವು ಕೇಳಿದ್ರೆ ಸಾಧ್ಯನೇ ಇರೋದಿಲ್ಲ ಅಂತ ಬೇಡಿಕೆ. ಈಗಾಗಲೇ ಅನೇಕ ಶೇಕಡ 80% ಪೂರ್ಣ ಆಗಿದೆ. 20 ಮತ್ತು ಮೇನ್ NPS ಇರ್ಬೋದು, 7ನೇ ವೇತನ ಆಯೋಗ ಬಾಕಿ ಇರ್ಬೋದು. ಅದ್ರ ಬಗ್ಗೆ ನಾನು ರಾಜ್ಯಾಧ್ಯಕ್ಷರು ಹೇಳ್ತಾರೆ, ನಾವು ಹೇಳಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಯಾಕೆ ರಾಜ್ಯಾಧ್ಯಕ್ಷರು ಬೇಡಿಕೆ ಇದ್ದಾಗ ಅವರ ಪರವಾಗಿ ಹೇಳೋದು ಸರಿಯೋಗಿಲ್ಲ ಅಂತ ನಾನು ಕೂಡ ಭಾವನೆ ಮಾಡಿದ್ದೇನೆ. ಆದರೆ ತುಮಕೂರು ಜಿಲ್ಲೆಯಲ್ಲಿ ಕೂಡ ಎಲ್ಲ ತಾಲೂಕಿನ ಅಧ್ಯಕ್ಷರು ಬಹಳ ಅಚ್ಚುಕಟ್ಟಾಗಿ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ, ನಿಮ್ಮ ಬೇಡಿಕೆಗಳನ್ನು ಕೂಡ ಈಡೇರಿಸ್ತಾ ಬಂದಿದ್ದಾರೆ. ಹೀಗೇನೆ ನಮ್ಮ ಒಂದು ರಾಜ್ಯದ ಎಲ್ಲ ಪದಾಧಿಕಾರಿಗಳು ಕೂಡ ಮತ್ತು ಜಿಲ್ಲಾ ಅಧ್ಯಕ್ಷರು ಕೂಡ ನಿಮ್ಮ ಬೇಡಿಕೆಗಳನ್ನು ಈಡೇರಿಸ್ತಾ ಬಂದಿದ್ದಾರೆ. ಹಾಗೆಯೇ ತುಮಕೂರು ಜಿಲ್ಲೆ ಸತತವಾಗಿ ಎಲ್ಲ ಕಾರ್ಯಕ್ರಮಗಳಿಗೆ ಕೈಗೊಳ್ತಾ ಬಂದಿದ್ದೀವಿ ರಾಜ್ಯಾಧ್ಯಕ್ಷರಿಗೆ. ಈ ನಿಟ್ಟಿನಲ್ಲಿ ನಮ್ಮ ಚಿತ್ರನಗರದವರು ಕೂಡ ಎಲ್ಲ ಶೇಕಡ 98% ಸದಸ್ಯತ್ವವನ್ನು ಕೂಡ ನಾವಾಗಲೇ ಕೊಟ್ಟಿದ್ದೇವೆ, ಈಗಾಗಲೇ ರಾಜ್ಯಕ್ಕೆ ತಲುಪಿದೆ. ನಿಮ್ಮ ಸಂಘದ ಹಣಕಾಸಿನ ಖರ್ಚು ಕೂಡ ನಮ್ಮ ಜಿಲ್ಲಾ ಸಂಘ ಇರ್ಬೋದು, ಅವರು ಅದೇ ರೀತಿ ನನಗೆ ಉಂಡಿ ಹಣ ಅಂತ ನಾವು ಕೂಡ ಭಾವಿಸಿದ್ದೇವೆ. ನಾವು ಕೂಡ ಖರ್ಚು ಮಾಡುವ ಎಲ್ಲ ಲೆಕ್ಕಗಳನ್ನು ಕೂಡ ನಾವು ಕೂಡ ಇಟ್ಟಿದ್ದೇವೆ. ಹಾಗೆ ಈ ವೇಳೆ ಸಮಾರಂಭದಲ್ಲಿ ಪುರಸಭಾ ಅಧ್ಯಕ್ಷೆ ಪುಷ್ಪ, ಸಾರ್ವಜನಿಕ ಶಿಕ್ಷಣ ಉಪನಿರ್ದೇಶಕರು ನಂಜಯ್ಯ ಮತ್ತಿತರರು ಹಾಜರಿದ್ದರು. ಚಿದಾನಂದ, ಅಮೋಕ್ ಟಿವಿ, ಚಿಕ್ಕನಾಯಕನಹಳ್ಳಿ. ಗುಡಿಬಂಡೆಯ ಪಟ್ಟಣದ 1ನೇ ವಾರ್ಡ್ನಲ್ಲಿ ಸುಮಾರು ವರ್ಷಗಳ ಹಿಂದೆ ಹರಾಜಿನಲ್ಲಿ ಖರೀದಿಸಲಾಗಿದೆ ಎಂದು ಹೇಳಲಾಗುವ ದಾಖಲಾತಿಗಳನ್ನು ನೀಡಿ 2 ವರ್ಷ ನಿವೇಶನಗಳನ್ನು ಈಸ್ವತ್ತು ಮಾಡಿಕೊಡಲಾಗಿದೆ ಎಂದು ಸಾರ್ವಜನಿಕರು ಆರೋಪಿಸಿದ್ದು, ಸ್ಥಳಕ್ಕೆ ಭೇಟಿ ನೀಡಿದ ಮುಖ್ಯಾಧಿಕಾರಿ ಪರಿಶೀಲನೆ ನಡೆಸಿ ಖಾತೆ ರದ್ದುಗೊಳಿಸಲಾಗುವುದು ಎಂದು ತಿಳಿಸಿದರು. ಸಭೆ ಮುಂದೆ ಮಂಡಿಸ್ತೀವಿ, ಏನು ಒಪ್ಪಿಗೆ ತಗೊಂಡು ಮುಂದಿನ ಕ್ರಮ ವಹಿಸ್ತೀವಿ. ಈಗ ನೀವು ವಿತೌಟ್ ಲೇಔಟ್ ಫಿಕ್ಸ್ ಮಾಡದೆ ಇದ್ರೆ ಈಗೇನು ಅಷ್ಟ ಇಷ್ಟು ಹೋಗಿರೋದನ್ನು ಬಿಟ್ಬಿಡೆ. ಈ ಕಡೆ ಎಲ್ಲ ಲೇಔಟ್ ಫಿಕ್ಸ್ ಮಾಡ್ಕೊಂಡ್ಬಿಡೆ, ಕ್ಲೀನಾಗಿ ರಸ್ತೆಗಳು ಮಾಡಿಕೊಂಡು ಮಾಡಿ ನೋಡಿ. ಈಗ ಅವ್ರ ಮನೆ ಮುಂದ್ಗಡೆ ರಸ್ತೆ ಬನ್ನಿ, ಇಲ್ಲಿ ಮುಂದೆ ಬರ್ತದೆ 87 ಬಂದಿದೆ, 87 ಇದೆ ತಾನೆ, ಇದು ರಸ್ತೆ ತಾನೆ, ಈ ರೋಡ್ ಇದು ಹಿಂಗೆ ಬರ್ಬೇಕು ನಿಮ್ಮ ಮನೆ ಮುಂದೆ ಬರುತ್ತಲ್ಲ, ಅದ ಹೆಂಗ್ ಬರುತ್ತೆ ಸರ್? ಎಲ್ಲಿದೆ ನೋಡಿ, ಈ ನೋಡಿ ಸರ್, ಇಲ್ಲಿ ಎಡ್ಜಲ್ಲಿ ಇಲ್ಲೇ ಬರುತ್ತೆ, ಇಲ್ಲೇ ಮುಂದೆ ಬರುತ್ತೆ ಅಂತ ಹೇಳಿದ್ರೆ ನಾಳೆ ಇಲ್ಲಿ ಏನಾದ್ರೂ ಅನಾಹುತಗಳಾದ್ರೆ ಏನ್ ಮಾಡ್ತೀವಿ? ಪಟ್ಟಣದ 1ನೇ ವಾರ್ಡಿನ ಪ್ರವಾಸಿ ಮಂದಿರಕ್ಕೆ ಹೋಗುವ ಮಾರ್ಗದಲ್ಲಿ ಸಾವಿತ್ರಮ್ಮ ಹಾಗೂ ಆದಿಲಕ್ಷ್ಮಮ್ಮ ಎಂಬ ಇಬ್ಬರಿಗೆ ಹರಾಜು ಪ್ರಕ್ರಿಯೆಯಲ್ಲಿ ನಡೆದ ನಿವೇಶನ ಪಡೆದುಕೊಂಡಂತೆ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಖಾತೆ ಮಾಡಿಕೊಟ್ಟಿದ್ದಾರೆ ಎನ್ನಲಾಗಿದೆ. ಈ ಕುರಿತು ಸಾರ್ವಜನಿಕರು ಅಧಿಕಾರಿಗಳನ್ನು ಪ್ರಶ್ನಿಸಲಾಗಿ ಸ್ಥಳಕ್ಕೆ ಭೇಟಿ ನೀಡಿದ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ರಾಜಶೇಖರ್ ಹಾಗೂ ಸಿಬ್ಬಂದಿ ಜಾಗ ಪರಿಶೀಲಿಸಿದ್ದಾರೆ. ಬಳಿಕ ನಕಲಿ ದಾಖಲೆಗಳೆಂದು ತಿಳಿದು ಬಂದ ಹಿನ್ನೆಲೆಯಲ್ಲಿ ಖಾತೆಗಳನ್ನು ರದ್ದುಗೊಳಿಸುತ್ತೇವೆ ಎಂದು ಮಾಧ್ಯಮಗಳಿಗೆ ಉತ್ತರಿಸಿದ್ದಾರೆ. ಇಲ್ಲ, ಯಾರು ರಾಜಕೀಯ ವ್ಯಕ್ತಿಗಳಿಗೆ ಮನಸ್ಸು ಮಾಡಲಿಲ್ಲ, ದಾಖಲೆ ನೋಡಿ ನಾವು ಮಾಡಿದ್ದೀವಿ, ಅಷ್ಟು ಬಿಟ್ಟರೆ ಯಾವುದಕ್ಕೂ ತಪ್ಪು ಅಂತ ನೀವೇ ಒಪ್ಕೋತಿದ್ದೀರಿ.
ಅಲ್ಲ ತಪ್ಪುವಂಥದ್ದು ದಾಖಲೆ ನೋಡಿ ಇಲ್ಲಿ ಸ್ಪಾಟಲ್ಲಿ ಬಂದು ನೋಡಿದಾಗ ನನಗೂ ಕೂಡ ಆಗ ಅನಿಸಿದೆ. ಯಾಕೆಂತಂದರೆ ಇದರಲ್ಲಿ ಈಗ ತಾವೆಲ್ಲರೂ ಕೂಡ ಇದ್ದೀರಿ, ಪ್ರತಿಯೊಬ್ಬರೂ ಕೂಡ ಇಲ್ಲಿ ಬಂದಿದ್ದೀರಿ, ಸೈಟ್ ನಂಬರು ನಮ್ದು ಇಂತಿಂಥದ್ದು ಅಂತ ಹೇಳಿದಾಗ ಇಲ್ಲಿ ನೋಡಿದ್ರೆ ಎಲ್ಲ ಬಂಡೆ ಇದೆ, ಯಾವುದಕ್ಕೂ ಸೈಟ್ ನಂಬರ್ ಇಲ್ಲದೆ ಇರೋದ್ರಿಂದ ನನಗೂ ಈಗ ಮನವರಿಕೆ ಆಗಿದೆ. ಅಲ್ಲಿ ನೀವು ಮಾಡಿರುವಂಥ ದಾಖಲೆಗಳು ಫೋರ್ಜರಿನಾ ಅಥವಾ ಖಾತೆ ಮಾಡಿರುವಂಥ ಖಾತೆ ಫೋರ್ಜರಿನಾ ಅಥವಾ ಒರಿಜಿನಲ್ಲ? ನಾವು ಮಾಡಿರೋ ಖಾತೆ ಕೆಲವೊಂದು ಸರಿ ದಾಖಲೆ ನೋಡಿ ಮಾಡಿರ್ತೀವಿ, ಪೂಜರಿ ಅಂತ ಕಂಡು ಬಂದ್ರೆ ನಾವು ರದ್ದು ಮಾಡಕ್ ಕ್ರಮ. ಅಲ್ಲ ಈ ಖಾತೆಗಳ ಬಗ್ಗೆ ನಾವು ಕೇಳ್ತಾ ಇದ್ದೀವಿ, ಬೇರೆ ಖಾತೆಗಳ ಬಗ್ಗೆ ನಾನು ಹೇಳ್ತಾ ಇರೋದು ಈ ವಿಚಾರ ಫೈನಲ್ ಆಗಿ ಏನಂತಂದ್ರೆ ಸರ್, ಸರ್ ಈಗೇನು ಈ ಎರಡು ಖಾತೆಗಳು ನೀವು ರದ್ದು ಮಾಡ್ತಿದ್ದೀರೋ, ದಾಖಲೆಗಳಿದ್ದು ಕೂಡ ಸ್ಪಾಟಲ್ಲಿ ಅವ್ರ ಸೈಟ್ ಇಲ್ಲ ಅನ್ನೋದಕ್ಕೆ ರದ್ದು ಮಾಡ್ತಿದ್ದೀರಾ? ಇದೇ ರೀತಿ ಮುಂದಿನ ದಿನಗಳಲ್ಲೂ ಯಾರಾದರೂ ಆಕ್ಷೇಪಣೆ ಮಾಡಿದ್ರೆ ರದ್ದು ಮಾಡಲಿಕ್ಕೆ ಕ್ರಮ ವಹಿಸ್ತೀವಿ. ಹೌದಾ ಸರ್? ಸರ್ ಇನ್ನೊಂದು, ಒಟ್ಟಾರೆಯಾಗಿ ಈ ಲೇಔಟ್ ಅಲ್ಲಿ ಎಷ್ಟಿದೆ ಸರ್ ಸೈಟ್? ಈ ಸೈಟ್ ಇಲ್ಲಿ ಲೆಕ್ಕ ನೋಡಿದ್ರೆ 100 ಚಿಲ್ಲರೆ ಏನೋ ಇದರಲ್ಲಿ ತೋರಿಸ್ತಾ ಇದ್ರೆ ಪ್ಲಾನ್ನಲ್ಲಿ ನಕ್ಷೆಯಲ್ಲಿ. ಇದು ನಾವು ರೋಡ್ ಮಾಡಿದಾಗ ನಮಗೆ ಲೆಕ್ಕ ಸಿಗುತ್ತೆ, ಅಲ್ಲಿವರೆಗೂ ನಮಗೆ ಈ ಲೆಕ್ಕ ಸಿಕ್ಕಲ್ಲ. ಈಗ ಏನು ಆ್ಯಕ್ಷನ್ ತಗೊಳೋದು ಅಂತಂದರೆ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಪನಿಶ್ಮೆಂಟ್ ಮಾಡೋದಕ್ಕೆ ನಮ್ಮ ಮೇಲಧಿಕಾರಿಗಳು ಶಿಫಾರಸು. ಅಲ್ಲ ಈಗ ಅದನ್ನೇ ಹೇಳ್ತಾರೆ, ಅಲ್ಲ ಅಲ್ಲ ಈಗ ಸೈನ್ ಹೆಂಗೆ ಹಾಕಿದ್ದೀವಿ ಅಂತಂದರೆ ಇಲ್ಲಿ ಸೈಟ್ ನಂಬರ್ ಯಾವುದೂ ಇಲ್ಲ. ಇಲ್ಲಿ ನಾನು ಕೂಡ ಪ್ಲೇಸಿಗೆ ಬಂದಿದ್ದೀನಿ, ನೋಡಿದ್ದೀನಿ, ಗೊತ್ತಾಯ್ತಾ? ಅಲ್ಲ ಇಲ್ಲಿ ಪ್ರತಿಯೊಂದನ್ನು ಕೂಡ ಈಗೆಲ್ಲ ನಾವು ತಂಬಿಂಗ್ ಸಿಸ್ಟಮ್ ಮಾಡಿದ್ದೀವಿ. ಒಂದು ತಂಬಿಂಗ್ ಸಿಸ್ಟಮ್ ಇರಲಿಲ್ಲ, ತಂಬಿಂಗ್ ಸಿಸ್ಟಮ್ ಮಾಡಿದ್ದೀವಿ. ಯಾವುದೇ ತಂಪು ಕೊಡದೆ ಯಾವುದೇ ಅಕ್ರಮ ನಡೆಯೋದಕ್ಕೆ ನಾವು ಅವಕಾಶ ಕೊಡಲ್ಲ. ಇವಾಗ ಮತ್ತೆ ಆಗಿರುವಂಥದ್ದನ್ನ ಹೇಳಿ, ಆಗಿರುವಂಥದ್ದಕ್ಕೆ ನೀವೇನು ಮಾಡ್ತೀರಾ? ಇನ್ನು ಸುಮಾರು ವರ್ಷಗಳಿಂದ ಸ್ಥಳೀಯ ಪಟ್ಟಣ ಪಂಚಾಯಿತಿಯಲ್ಲಿ ಹಣ ನಡೆದೇ ಹೋದಲ್ಲಿ ಏನು ಕೆಲಸಗಳು ನಡೆಯುತ್ತಿಲ್ಲ ಎಂದು ಸಾರ್ವಜನಿಕರಿಂದ ಮೌಖಿಕ ದೂರುಗಳು ಹೆಚ್ಚಾಗಿವೆ. ಆದರೆ ಲಿಖಿತ ಅಥವಾ ದಾಖಲೆಗಳ ರೂಪದಲ್ಲಿ ಯಾರು ದೂರು ಕೊಡಲು ಮುಂದೆ ಬರುತ್ತಿಲ್ಲ. ಈ ಖಾತೆ ಮಾಡಿಕೊಡಲು ಸಹ 1000 ರೂಪಾಯಿಗಳು ಪಡೆಯುತ್ತಾರೆ ಎಂಬ ದೂರುಗಳು ಸಹ ಇವೆ. ಇದೀಗ ಬೇರೆಯವರ ಖಾಲಿ ನಿವೇಶನಗಳನ್ನು ಸಹ ಪ್ರಭಾವಿಗಳಿಗೆ ಮಾಡಿಕೊಡಲು ಅಧಿಕಾರಿಗಳು ಮುಂದಾಗಿರುವುದು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಹಾಗೂ ಆಕ್ರೋಶಕ್ಕೆ ಕಾರಣವಾಗಿದೆ. ಸಭೆ ನಡೆದಾಗ ಎಲ್ಲರ ಅಧ್ಯಕ್ಷರು ಎಲ್ಲ ಸರ್ವ ಸದಸ್ಯರು ಹೇಳಿದ್ದಾರೆ. ಆದ್ದರಿಂದ ಆಸ್ಪತ್ರೆದು ನಾವು ಸಭೆಗೆ ಮಂಡಿಸಿ ಸಭೆಯಲ್ಲಿ ಏನು ನಿರ್ಣಯ ಕೈಗೊಳ್ತಾರೆ ಅದ್ರ ಪ್ರಕಾರ ನಾವು ಕ್ರಮ ಮುಂದೆ ಆಗಿರೋದು ಇಲ್ಲ, ಈಗ ಮುಂದೆ ಆಗಬೇಕಾಗಿರೋದು ಬಗ್ಗೆ ಹೇಳಿದ್ದಾರೆ. ಮುಂದೆ ಹಿಂದಾಗಿರೋದೆ ಮುಂದೆ ಮರುಕಳಿಸಬಾರ್ದು ಅಂತ ಹೇಳಿದ್ದಾರೆ. ಆದ್ರಿಂದ ಈಗ ಮುಂದಾಗ್ತಕ್ಕಂಥದ್ದನ್ನ ಆಸ್ಪತ್ರೆದು ನಾವು ಸಭೆಯಲ್ಲಿ ಮಾಡಿಸಿ ಸಭೆ ಏನು ನಿರ್ಣಯ ಕೈಗೊಳ್ತಾರೆ ಅದ್ರ ಪ್ರಕಾರ ನಾವು ಕ್ರಮ ಹಿಂದೆ ಯಾವ್ದಾಗಿದೆ ಕೊಡಿ, ನಾವು ಎ ಸಿ ಅವ್ರಿಗೆ ಬಂದು ಅದು ರದ್ದು ಮಾಡೋಕ್ಕೆ ನಮಗೆ ಅಧಿಕಾರ ಇಲ್ಲ. ಅಂಥದ್ದು ಯಾವ್ದಾಗಿದೆ ಅನ್ನೋದು ನಮಗೆ ಕೊಡಿ, ನಾವು ಎ ಸಿ ಅವರು ಇದ್ದಾರೆ, ಎ ಸಿ ಅವ್ರಿಗೆ ಬರೀತೀವಿ, ಅವ್ರು ರದ್ದು ಮಾಡಿ ಅಂತ ಬರೆದ್ರೆ ನಾವು ರದ್ದು ಮಾಡೋಕ್ಕೆ ಕ್ರಮ. ಇನ್ನು ಈ ಕುರಿತು ಸಿಪಿಎಂ ಮುಖಂಡ ಲಕ್ಷ್ಮೀನಾರಾಯಣ ಮಾತನಾಡಿ, ಸ್ಥಳೀಯ ಪಟ್ಟಣ ಪಂಚಾಯಿತಿ ಕಚೇರಿಯಲ್ಲಿ ಅಧಿಕಾರಿಗಳು ಸಾರ್ವಜನಿಕರ ಕೆಲಸ ಮಾಡದೆ ಜನಪ್ರತಿನಿಧಿಗಳ ಅವರ ಸಂಬಂಧಿಕರ ಹಾಗೂ ಹಣ ನೀಡುವವರ ಪರವಾಗಿ ಕೆಲಸ ಮಾಡುತ್ತಿದ್ದಾರೆ. ಸಾರ್ವಜನಿಕರ ಪರವಾಗಿ ಹಾಗೂ ಪಟ್ಟಣ ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತಿಲ್ಲ, ಕೇವಲ ಅಧಿಕಾರಕ್ಕಾಗಿ ಹಾತೊರಿತಾರೆ ಎಂದು ಆರೋಪಿಸಿದ್ದಾರೆ. ಒಂದು ನಿವೇಶನವನ್ನು ಕೊಡಲಿಕ್ಕೆ ಯೋಗ್ಯತೆ ಇಲ್ಲದೆ ಇರೋಂಥ ಈ ಆಡಳಿತ ಮಂಡಳಿ ಇವತ್ತು ಅಲ್ಲಿನ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಆಡಳಿತ ಮಂಡಳಿಯ ಜನಪ್ರತಿನಿಧಿಗಳು ಶಾಮೀಲಾಗಿ ಇವತ್ತಿನ ಈ ಖಾತೆಗಳನ್ನು ಸೃಷ್ಟಿ ಮಾಡಿ ನಿವೇಶನವನ್ನು ಹೊಡೆದಾಕಬೇಕು ಅಂತೇಳಿ, ಲಪ್ಟಾಯಿಸಬೇಕು ಅಂತೇಳಿ, ಕಬ್ಜಾ ಮಾಡಬೇಕು ಅಂತೇಳಿ ಈ ಮಟ್ಟ ಕೆಳದ್ಬಿಟ್ಟಿದ್ದಾರೆ. ಅದಕ್ಕೆ ಅಧಿಕಾರಿ ವರ್ಗ ಸಂಪೂರ್ಣವಾದ ಪ್ರೋತ್ಸಾಹವನ್ನು ನೀಡಿದೆ. ನಾವು ಒತ್ತಾಯಿಸ್ತಾ ಇದ್ದೀವಿ, ಏನು ಇವತ್ತು ಈ ಖಾತೆಗಳು ಬಂದಿದ್ದಾವೆ ಹೊರಗಡೆ, ಇದನ್ನು ರದ್ದು ಮಾಡಬೇಕು ಅನ್ನೋದು ಜೊತೆಗೇನೆ ಈ ಖಾತೆಗಳನ್ನು ಜನರೇಟ್ ಮಾಡಿರೋರ ಮೇಲೆ ಕೂಡಲೇ ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶ ಮಾಡಿ ಸೂಕ್ತವಂತ ಕ್ರಮ ಕೈಗೊಂಡು ಅವರ ಮೇಲೆ ಉಚ್ಚಾಟನೆಯನ್ನು ಮಾಡಬೇಕು ಅಧಿಕಾರದಿಂದ ಸ್ಥಾನದಿಂದ ಅಂತೇಳಿ, ಮತ್ತು ಆಡಳಿತ ಮಂಡಳಿ ಮೇಲೆ ಒಂದು ಕ್ರಿಮಿನಲ್ ಕೇಸನ್ನು ಹಾಕಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯಿಸ್ತೇನೆ. ವಿ ರಾಜಶೇಖರ್, ಅಮೋಕ್ ಟಿವಿ, ಗುಡಿಬಂಡೆ. 1000 ವರ್ಷಗಳ ಇತಿಹಾಸ ಹೊಂದಿರುವ ನಂದಿಯ ಭೋಗನಂದೀಶ್ವರ ದೇವಾಲಯದಲ್ಲಿ ಈ ವರ್ಷದಿಂದ ಮೈಸೂರು ದಸರಾ ರೀತಿಯಲ್ಲೇ ಶಿವೋತ್ಸವ ನಡೆಸಲಾಗುವುದು ಎಂದು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದ್ದಾರೆ. ಇತಿಹಾಸ ಪ್ರಸಿದ್ಧ ನಂದಿ ಭೋಗನಂದೀಶ್ವರ ದೇವಾಲಯ ಇನ್ನು ಮುಂದೆ ಇನ್ನಷ್ಟು ಪ್ರತೀತಿ ಹೊಂದಲಿದೆ. ಒಂದು ರಾಜ್ಯ ಹಲವು ಜಗತ್ತು ಕರ್ನಾಟಕಕ್ಕೆ ಸೇರಿದೆ ಅಂದರೆ ಅದು ಒಂದು ಜಿಲ್ಲೆ ಹಲವು ಜಗತ್ತು ಅನ್ನೋ ಪ್ರತೀತಿ ಚಿಕ್ಕಬಳ್ಳಾಪುರಕ್ಕೆ ಹೆಸರುವಾಸಿ ಅನ್ನೋದನ್ನು ನಾವು ತೋರಿಸಬೇಕಿದೆ. ಅದಕ್ಕಾಗಿ ಈ ಬಾರಿ ನಡೆಯುವ ಶಿವರಾತ್ರಿಗೆ ವರ್ಷ ವಿಶೇಷ ಮೆರುಗು ನೀಡುವ ಶಿವೋತ್ಸವ 2020-21 ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಆರೋಗ್ಯ ಸಚಿವ ಡಾ ಕೆ ಸುಧಾಕರ್ ಮಾತನಾಡಿ, ನಂದಿಬೆಟ್ಟದಲ್ಲಿರುವ ಭೋಗನಂದೀಶ್ವರ ದೇವಸ್ಥಾನ ತನ್ನದೇ ಆದ ವಿಶಿಷ್ಟ ಪ್ರಾಮುಖ್ಯತೆಯನ್ನು ಪಡೆದಿದೆ. ಇಡೀ ಜಿಲ್ಲೆಯ ಹಾಗೂ ನಾಡಿನ ಜನತೆಗೆ ಶಿವನ ಅನುಗ್ರಹ ಸಿಗಬೇಕು ಎನ್ನುವ ಆಶಯದಿಂದ ಈ ಕಾರ್ಯಕ್ರಮವನ್ನು ನಡೆಸಲಾಗುತ್ತಿದೆ. ಭೋಗನಂದೀಶ್ವರ ದೇವಾಲಯ ಪ್ರಾಚೀನ ದೇವಾಲಯ. ಈ ಕ್ಷೇತ್ರ ಕದಂಬರು, ಚೋಳರು, ಹೊಯ್ಸಳರು, ವಿಜಯನಗರದ ಆಳ್ವಿಕೆಯನ್ನು ಕೂಡ ಕಂಡಿದೆ. ಈ ಬಾರಿ ಜಿಲ್ಲಾಡಳಿತದ ಸಹಕಾರದಿಂದ ಶಿವೋತ್ಸವ ನಡೆಸಲಾಗುತ್ತಿದೆ. ಮುಂದಿನ ವರ್ಷದಿಂದ ಸರ್ಕಾರವೇ ಇದರ ನಿರ್ವಹಣೆ ಮಾಡಲಿದೆ ಎಂದರು. ಅದೇ ರೀತಿಯೇ ನಾನು
ಚಿಕ್ಕಬಳ್ಳಾಪುರ ಜಿಲ್ಲೆ ಇದು ಒಂದು ಜಿಲ್ಲೆ ಹೆಸರಿಗೆ, ಆದರೆ ಹಲವು ಜಗತ್ತುಗಳು ಈ ಜಿಲ್ಲೆಯಲ್ಲಿ ಕೂಡ ಇದೆ. ಅತ್ಯಂತ ಒಳ್ಳೆಯ ಪ್ರವಾಸಿ ತಾಣಗಳಿದೆ, ಒಳ್ಳೆಯ ದೇವಾಲಯಗಳಿದೆ, ನದಿ ಸರೋವರಗಳಿದೆ, ಪಂಚಗಿರಿಗಳಿದೆ, ಐತಿಹಾಸಿಕ ಸ್ಥಳಗಳಿದೆ, ಇವೆಲ್ಲವೂ ಕೂಡ ಇದೆ. ಅದಕ್ಕೇ ನಮ್ಮ ಜಿಲ್ಲೆಯನ್ನು ಕೂಡ ಒಂದು ಜಿಲ್ಲೆ ಹಲವು ಜಗತ್ತುಗಳು ಅಂತ ಕೂಡ ಕರೀಬಹುದು. ಇವತ್ತು ನಮ್ಮ ಜಿಲ್ಲಾಡಳಿತ, ನಮ್ಮ ಪ್ರತಿಷ್ಠಾನ ಮತ್ತು ನಮ್ಮೆಲ್ಲ ಮುಖಂಡರುಗಳು ನಾವು ತೀರ್ಮಾನ ಮಾಡಿ ಮಹಾಶಿವರಾತ್ರಿಯನ್ನು ನಂದಿ ಕ್ಷೇತ್ರದಲ್ಲಿ ಒಂದು ವಿಭಿನ್ನವಾಗಿ ವೈಭವದಿಂದ ಕೂಡಿರತಕ್ಕಂತಹ ಶಿವೋತ್ಸವ 2022 ಆಚರಣೆ ಮಾಡಬೇಕು ಅಂತೇಳಿ ನಾವೆಲ್ಲ ಕೂಡ ತೀರ್ಮಾನ ಮಾಡಿ ಆ ನಿಟ್ಟಿನಲ್ಲಿ ಇವತ್ತು ಈ ಸುದ್ದಿಗೋಷ್ಠಿಯನ್ನು ಕರೆದಿದ್ದೇವೆ. ಈ ಕಾರ್ಯಕ್ರಮ ಇಡೀ ಜಿಲ್ಲೆಯ ನಾಡಿನ ಜನರಿಗೆ ಶಿವರಾತ್ರಿ ಪ್ರಯುಕ್ತ ಶಿವೋತ್ಸವದಲ್ಲಿ ಶಿವನ ಒಂದು ಕೃಪೆಗೆ ಪಾತ್ರರಾದವು ಮತ್ತು ಭೋಗನಂದೀಶ್ವರನ ದೇವಸ್ಥಾನ ತಮಗೆಲ್ಲ ಗೊತ್ತಿದೆ, ಬಹಳ ಪ್ರಾಚೀನ ಕಾಲದ್ದು, ಸುಮಾರು 5-6 ಆಳ್ವಿಕೆಯನ್ನ ನೋಡಿರ್ತಕ್ಕಂತ ಮತ್ತು ಅವರ ಸಾಮ್ರಾಜ್ಯಗಳಲ್ಲಿ ಕೂಡ ಅವರ ಒಂದು ಆಳ್ವಿಕೆಯಲ್ಲಿ ಇದನ್ನ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿಯನ್ನು ಪಡಿಸಿದ್ದಾರೆ. ಬಹಳ ವಿಶೇಷತೆ ಏನು ಅಂತಂದ್ರೆ, ಯಾವುದೇ ಆಳ್ವಿಕೆ ಬಂದಾಗ ಮತ್ತೊಬ್ಬರು ಆಳ್ವಿಕೆಯಲ್ಲಿ ಅಭಿವೃದ್ಧಿಯನ್ನು ಮಾಡಿದಂತಹ ಶಿಖರಗಳನ್ನಾಗಲಿ ಅಭಿವೃದ್ಧಿ ವಿಷಯಗಳನ್ನ ಯಾರು ಕೂಡ ಅದನ್ನ ಭಂಗ ತಂದು ಬೇರೆದನ್ನ ಮಾಡಲಿಕ್ಕೆ ಹೋಗಿಲ್ಲ. ಹಾಗಾಗಿ ಅದರ March 1 ಸಂಜೆ 6 ಗಂಟೆಗೆ ಆರಂಭವಾಗಿ ಬೆಳಗ್ಗೆ ರಥೋತ್ಸವ ನಡೆಯುವ ತನಕ ನಿರಂತರವಾಗಿ ಸಾಂಸ್ಕೃತಿಕ ಭಕ್ತಿ ಹಾಗೂ ಜಾಗರಣೆ ಕಾರ್ಯಕ್ರಮಗಳು ನಡೆಯಲಿವೆ. ರಾಷ್ಟ್ರೀಯ ಮಟ್ಟದ ಸಂಗೀತ, ನಾಟ್ಯ ಕಲಾವಿದರು, ಚಿತ್ರತಾರೆಯರು ಕೂಡ ಇದರಲ್ಲಿ ಭಾಗಿಯಾಗಲಿದ್ದಾರೆ. ಸುಮಾರು 25 ಹೆಸರಾಂತ ವಿವಿಧ ತಂಡಗಳು ಭಾಗವಹಿಸಲಿವೆ. ನಗೆಹಬ್ಬ ಕೂಡ ಇರಲಿದೆ. ಜಾನಪದ ಕಲೆಗಳು, ಭರತನಾಟ್ಯ ಇವೆಲ್ಲವೂ ಕೂಡ ಆಕರ್ಷಣೆಯಾಗಲಿದೆ. 1:00 ಮುಂದಿನ ದಿನ ರಥೋತ್ಸವ ಆಗುವ ತನಕ ನಿರಂತರ ಅನ್ನಸಂತರ್ಪಣೆ ನಡೆಯಲಿದೆ. ನಂದಿಬೆಟ್ಟದಲ್ಲಿ ದೀಪಾಲಂಕಾರ ಮಾಡಲಾಗುತ್ತದೆ ಎಂದರು. 3,000 ಫೋರ್ ವೀಲರ್ಸ್ಗೆ ವಾಹನಗಳನ್ನ ನಿಲ್ದಾಣ ಮಾಡಲಿಕ್ಕೆ ಅವಕಾಶ ಮಾಡಿದ್ದೇವೆ ಮತ್ತು ಒಂದು 5,000 ಟೂ ವೀಲರ್ಸ್ಗೆ ಕೂಡ ವ್ಯವಸ್ಥೆ ಆಗಿದೆ. ನಮ್ಮ ಪೊಲೀಸ್ ಇಲಾಖೆಯವರು ವಿಶೇಷವಾಗಿ ಅವರು ಕಾಳಜಿಯನ್ನು ವಹಿಸಿ ಅವರು ಎಲ್ಲ ರೀತಿಯಲ್ಲಿ ಅದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಮೂಲಭೂತ ಸೌಕರ್ಯಗಳಿಗೆ ಈಗಾಗಲೇ ನಮ್ಮ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಇಂದ ಏನು ಪಕ್ಕದಲ್ಲಿ ನಮ್ಮ ದೇವಸ್ಥಾನ ಅಥವಾ ಪಕ್ಕದ ಆವರಣದಲ್ಲಿ ಅಲ್ಲಿ ಸಿದ್ಧ ಆಗ್ತಾ ಇತ್ತು. ಆ ವ್ಯವಸ್ಥೆ ಬಹಳ ಚೆನ್ನಾಗಿದೆ. ಅಲ್ಲೇನೇ ಊಟದ ವ್ಯವಸ್ಥೆ ಅಲ್ಲಿ ನಾವು ಮಾಡಿದ್ದೇವೆ. ಸುಮಾರು 25-30 ಡಿಫ್ರೆಂಟ್ ಕೌಂಟರ್ಸ್ ಇರುತ್ತೆ. 24 ಅವರ್ಸು 30 ಕೌಂಟರ್ಸ್ ಕೆಲಸ ಮಾಡಿದ್ದೆ ಮತ್ತು ನೀರಿಗೇನು ತೊಂದರೆ ಇರಲ್ಲ. ಮತ್ತು ವಿಶೇಷವಾಗಿ ದೇವಸ್ಥಾನದ ಆವರಣ ಏನಿದೆ, ದೇವಾಲಯದ ಆವರಣ, ಅಲ್ಲಿ ಸುಮಾರು 25-30 ಮಳಿಗೆಗಳು ಇರುತ್ತೆ. ಇದು ಸ್ಥಳೀಯರ ಪ್ರೊಡ್ಯೂಸ್, ಅಂದರೆ ಸ್ಥಳೀಯರು ಇಲ್ಲಿ ಬೆಳೆಯುವಂಥದ್ದಿರ್ಬೋದು ಮತ್ತು ಅವರು ಇವತ್ತು ಕುಂಬಾರರಿದ್ದಾರೆ, ಅವರು ಮಡಿಕೆಗಳನ್ನು ಮಾಡುವಂಥದ್ದು, ಇದೆಲ್ಲವನ್ನು ಕೂಡ ಆ ಮಳಿಗೆಗಳನ್ನು, ಅದೇ ರೀತಿ ಕುಡಿಗೈಗಾರಿಕೆಗಳು, ಮಹಿಳೆಯರು, ಸ್ತ್ರೀ ಶಕ್ತಿ ಸಂಘಗಳು, ಅವರು ಮಾಡುವಂಥ ಮಿಲ್ಲೆಟ್ಸ್ ಇರ್ಬೋದು ಅದನ್ನು, ಮತ್ತು ನಮ್ಮ ಕ್ಷೇತ್ರ, ನಮ್ಮ ಜಿಲ್ಲೆ ವಿಶೇಷವಾಗಿ ಬಳೆಗಳಿಗೆ ಬಹಳಷ್ಟು ಹೆಸರುವಾಸಿಯಾಗಿದೆ. ಆ ಬಳೆಗಳನ್ನು ಕೂಡ ವಿಶೇಷವಾಗಿ ಅಲ್ಲಿಡುವಂಥದ್ದು ಮತ್ತು ರೇಷ್ಮೆ ಮತ್ತು ಖಾದಿ ಮತ್ತು ದ್ರಾಕ್ಷಿ ಬೆಳೆ ಬಹಳಷ್ಟು ಪ್ರಸಿದ್ಧಿಯಾಗಿರೋದ್ರಿಂದ ವಿಶೇಷವಾಗಿ ಒಂದು ಮಳಿಗೆ ದ್ರಾಕ್ಷಿ ಬಗ್ಗೆನೆ, ಎಲ್ಲ ರೀತಿಯ ದ್ರಾಕ್ಷಿಯನ್ನು ಕೂಡ ನಮ್ಮ ಮುಖಂಡರು ಅವರೇ ವಹಿಸ್ಕೊಂಡಿದ್ದಾರೆ, ನಾವೇ ಮಾಡ್ತೀವಿ ಅಂತ. ಹಾಗಾಗಿ ಅವರು ಇದು ಮಾಡ್ತಾರೆ MFC ನಾರಾಯಣ ಸ್ವಾಮಿ. ಹೀಗೆ ಒಂದು 25-30 ಸ್ಥಳೀಯ
ಇನ್ನು ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ನವೀನ್, ಎಂಎಫ್ಸಿ ನಾರಾಯಣ ಸ್ವಾಮಿ, ನಗರಸಭೆ ಅಧ್ಯಕ್ಷ ಆನಂದ್ ಬಾಬು ರೆಡ್ಡಿ ಮತ್ತಿತರರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಶ್ರೀನಿವಾಸಪುರ ತಾಲೂಕಿನ ನ್ಯಾಯಾಲಯದಲ್ಲಿ ನಮಗೆ ನ್ಯಾಯ ದೊರೆತಿಲ್ಲವೆಂದು ಮೊದಲನೇ ಅಪೀಲ್ ಕೋರ್ಟಕ್ಕೆ ಹೋಗಬೇಕಾದರೆ ಸುಮಾರು 80 ಕಿಲೋಮೀಟರ್ ಹೋಗಬೇಕಿತ್ತು. ಈ ಹಿನ್ನೆಲೆ ಕೋಲಾರ ಜಿಲ್ಲಾ ನ್ಯಾಯಾಂಗ ಹಾಗೂ ತಾಲೂಕು ವಕೀಲರ ಸಂಘ ಶ್ರೀನಿವಾಸಪುರ ಇವರ ಸಂಯುಕ್ತಾಶ್ರಯದಲ್ಲಿ ನೂತನವಾಗಿ ಸೃಜಿಸಲ್ಪಟ್ಟ ಶ್ರೀನಿವಾಸಪುರ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಪ್ರಥಮ ದರ್ಜೆ ನ್ಯಾಯಿಕ ದಂಡಾಧಿಕಾರಿಗಳ ನ್ಯಾಯಾಲಯದ ಉದ್ಘಾಟನೆ ನಡೆಸಿದರು. ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯ ನ್ಯಾಯಮೂರ್ತಿಗಳಾದ ವಿ ವೀರಪ್ಪ, ಶ್ರೀಯಸ್ ಸುನೀಲ್ ದತ್ ಯಾದವ್, ಸಿಎಂಎಸ್ ಸಂಜಯ್ ಗೌಡ, ಶ್ರೀ ಕೆಆರ್ ರಮೇಶ್ ಕುಮಾರ್, ಮಾನ್ಯ ಶಾಸಕರು ಶ್ರೀನಿವಾಸಪುರ ಹಾಗೂ ಮಾಜಿ ಸಭಾಧ್ಯಕ್ಷರು, ಕರ್ನಾಟಕ ವಿಧಾನಸಭೆ ಇವರ ಹಸ್ತದಲ್ಲಿ ಶ್ರೀನಿವಾಸಪುರ ಪಟ್ಟಣದ ಕೆಎಸ್ಆರ್ಟಿಸಿ ಹೊಸ ಬಸ್ ನಿಲ್ದಾಣದ ಕಟ್ಟಡದಲ್ಲಿ ನೂತನ ನ್ಯಾಯಾಲಯ ಉದ್ಘಾಟನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಗೌರವಾನ್ವಿತ ನ್ಯಾಯಮೂರ್ತಿಯಪ್ಪ ಮಾತನಾಡಿ, ಈ ಶ್ರೀನಿವಾಸಪುರ ನ್ಯಾಯಾಲಯದಲ್ಲಿ ಸುಮಾರು 10 ವರ್ಷಗಳಿಂದ ಪ್ರಕರಣಗಳು ಇತ್ಯರ್ಥಗೊಳ್ಳದೆ ಹಾಗೆ ಇದ್ದಾವೆ. ವಕೀಲರು ದಯವಿಟ್ಟು ರೈತರಿಗೆ ಹಾಗೂ ಬಡವರಿಗೆ ಅನುಕೂಲವಾಗುವಂತೆ ಕಾನೂನಾತ್ಮಕವಾಗಿ ಬೇಗ ಪ್ರಕರಣಗಳನ್ನು ತ್ವರಿತಗತಿಯಲ್ಲಿ ಇತ್ಯರ್ಥಗೊಳಿಸಿ ಎಂದು ಮನವಿ ಮಾಡಿದರು. ರೈತರ ಋಣವನ್ನು ತೀರಿಸುವುದೇ ನಮ್ಮ ಉದ್ದೇಶವಾಗಿರುತ್ತದೆ. ಅನ್ನದಾತರಿಗೆ ಎಂದು ನಾವು ಚಿರಋಣಿಯಾಗಿರುತ್ತೇವೆ ಎಂದರು. ₹500 ಕೊಡ್ತಾರೋ ನಾನಲ್ಲ ಇದ್ದಾಗ ₹25 ಕೊಡ್ತಾ ಇದ್ರು ತಾಲೂಕು ಕೋರ್ಟ್ಗಳಲ್ಲಿ. ನೀವು ತಗೊಳ್ಳಿ ಸರ್, ನಾವು ಬೇಡ ಅಂತ ಹೇಳಿದಿಲ್ಲ, ಆದರೆ ಅವನು ಕೊಟ್ಟವನಿಗೆ ಮನಸ್ಸು ಅರ್ಥ ಆಗ್ಬೇಕು. ನಮ್ಮ ಆ ದುಡ್ಡು ತಗೊಂಡು ನಮ್ಮ ಸಾರ್ಥಕತೆ ಆಗ್ಬೇಕು. ನಾನು ಯಾಕಿದ್ದೆ ಹೇಳ್ತೀನಿ ಅಂದ್ರೆ, ನಮ್ಮ ತಾಲೂಕಲ್ಲಿ ನಾವಲ್ಲಿ ಗರ್ಜನೆ ಮಾಡ್ತೀವಿ. ಬೆಂಗಳೂರಲ್ಲಿ ನಾನು ಲೀಗಲ್ ಸೊಸೈಟಿ ಸತಾಟಿ ಚೇರ್ಮನ್ ಆಗಿ ರಾಜ್ಯದ ಎಲ್ಲಾ ಮೂಲೆ ಮೇಲೆ ಸುತ್ತಾ ಇದ್ದೀನಿ. ಹಳೆ ಕೇಸು ಇರಬಾರ್ದು ಅಂತ ನಮ್ಮ ಕಲ್ಸಾದಲ್ಲಿ ಒಂದು ಇಟ್ಕೊಂಡಿದ್ದಾರೆ, ನ್ಯಾಷನಲ್ ನಲ್ಸಾ ಪ್ರೋಗ್ರಾಮ್ ಅಲ್ಲಿ. ನಾವು ಅದನ್ನ ಬೇಗ ಮುಗಿಸ್ಬೇಕು ಅಂತ ಗೊತ್ತಾಗ್ತಾ ಇದ್ರೆ ನಮ್ಮ ತಾಲೂಕಲ್ಲೇ ನನಗೆ ಸಂತ, ನಿಮ್ ತಾಲೂಕ ಇಲ್ಲ ನೀವೇ ಬೇರೆಯವ್ರಿಗೆ ಹೇಳ್ತೀರಾ ಅಂತಾರೆ. ಅದಕ್ಕೆ ನಮ್ಮ ಶಿವಕುಮಾರ್ ಒಂದು ಕಳಕಳಿ, ಇಲ್ಲಿ ಎಲ್ಲ ನನ್ನ ವಕೀಲ ಬಂದರಲ್ಲಿ ಒಂದು ಕಳಕಳಿ ಸರ್, 10 ವರ್ಷ ಕೇಸುಗಳು ಇಲ್ಲಿ, ಸಿವಿಲ್ ಕೇಸು 11 ಇದೆ. ನಮ್ಮ ನ್ಯಾಯಾಧೀಶರು ರೆಡಿ ಆಗಿದ್ದಾರೆ, ನೀವು ರೆಡಿ ಆಗ, ನೀವು ನಡೆಸ್ತಾ ಇಲ್ಲ, ನನಗೆ ನೋವಾಗುತ್ತೆ ಸರ್. 10 ವರ್ಷದಿಂದ ಒಬ್ಬ ಸಿವಿಲ್ ಕ್ಯಾಚ ಈ ಕೋರ್ಟ್ ಸುತ್ತಿ 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 ಕೊನೆಗೆ ಅವನು ಈ ಕೋರ್ಟ್ ಮೇಲೆ ಗೌರವ ಆಗುತ್ತೆ. ಆ ಗೌರವ ಉಳಿಸಬೇಕಾದ್ರೆ ನಾವು ವಕೀಲರು ನ್ಯಾಯಾಧೀಶರು ಅವರು ಕೊಟ್ಟ ಅನ್ನಕ್ಕೆ ಸಾರ್ಥಕತೆ ಮಾಡಬೇಕು. ನಾವು ಎಷ್ಟು ಕೆಲಸ ಮಾಡಬೇಕು, ಈ 10 ವರ್ಷ ಕೇಸ್ ಇದೆ, 16 ಕೇಸು ಸಿವಿಲ್ ಮ್ಯಾಟರ್ ಇದೆ, 10 ಕೇಸು 10 ವರ್ಷದ್ದು, 11 ಕೇಸು ಸಿವಿಲ್ ಮ್ಯಾಟರ್ಸು, 7 ವರ್ಷದ್ದು 121 ಕೇಸ್ ಇದೆ ಈ ನ್ಯಾಯಾಲಯದಲ್ಲಿ, ಕ್ರಿಮಿನಲ್ ಕೇಸು 16 ಇದೆ. ನನಗೆ ಅರ್ಥ ಆಗಲ್ಲ, ಏನ್ ತಿನ್ನಾಟು ಇದೆಯಾ ಜೈಲಿನಲ್ಲಿ? ತಿನ್ನಾಟು ಬರೋದಿಲ್ಲ. 16 ಕೇಸ್ ಕ್ರಿಮಿನಲ್ ಕೇಸ್, ಏನ್ ಕೇಸ್ ಇದೆ ಸರ್ ಅದು? ಇಲ್ಲ ಸಮನ್ಸ್ ಜಾರಿ ಆಗಿಲ್ಲ, ಓಕೆ ಪೊಲೀಸರು ಸರಿಯಾಗಿ ನಮಗೆ ನಡವರಿಸಿಲ್ಲ ಅಂತ ಅದು ಸಮನ್ಸ್ ಜಾರಿ ಆಗಿಲ್ಲ ಹೋಗಿರ್ಬೇಕು. ಹರ್ಷವರ್ಧನ್, ಅಮೋಕ್ ಟಿವಿ, ಶ್ರೀನಿವಾಸಪುರ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ನಗರದ ಕಲ್ಲುಡಿಯಲ್ಲಿ ಬಾಡಿಗೆ ಮನೆಯೊಂದರಲ್ಲಿ ಸ್ಫೋಟ ಸಂಭವಿಸಿದ್ದು ದಂಪತಿ ತೀವ್ರವಾಗಿ ಗಾಯಗೊಂಡಿರುವ ಘಟನೆ ನಡೆದಿದೆ. 23 ವರ್ಷದ ವಿನಯ್ ಹಾಗೂ 20 ವರ್ಷದ ನಂದಿನಿ ತೀವ್ರವಾಗಿ ಗಾಯಗೊಂಡಿರುವ ದಂಪತಿಗಳಾಗಿದ್ದು, ನಿವೃತ್ತ ಶಿಕ್ಷಕರಾದ ಶಾಂತರಾಜು ಅವರ ಮನೆಯಲ್ಲಿ ಕಳೆದ 2 ತಿಂಗಳ ಹಿಂದೆ ಬಾಡಿಗೆಗೆ ಇದ್ದರು. ಬೆಳಗಿನ ಜಾವ 4:30 ಸಮಯದಲ್ಲಿ ಮನೆಯಲ್ಲಿ ಸ್ಫೋಟ ಸಂಭವಿಸಿದ್ದು ಗ್ಯಾಸ್ ಸಿಲಿಂಡರ್ ಸ್ಫೋಟದಿಂದ ಈ ಅವಘಡ ಸಂಭವಿಸಿರಬಹುದು ಶಂಕೆ ವ್ಯಕ್ತವಾಗಿದೆ. ಬೆಳಗಿನ ಜಾವ 4:30 ಆ ಟೈಮಲ್ಲಿ ಜೋರಾಗಿ ಸೌಂಡ್ ಬಂತು. ನಾವು ಹೊರಗಡೆ ಬಂದು ನೋಡಿದಾಗ ನಮ್ಮ ತಂದೆಯವ್ರು ಬಂದರು, ಭಯ ಬಿದ್ದುಬಿಟ್ಟು ಒಳಗಡೆ ಓಡಿ ಬಂದರು. ಮತ್ತೇನಾಗೈತೆ ಅಂದರೆ ನಾವು ಬಂದ್ವಿ, ನಾವು ಬಂದು ನೋಡಿದರೆ ಎಲ್ಲ ಬ್ಲಾಸ್ಟ್ ಆಗೋ ಇದಾಗಿ ಬಿದ್ದೋಗ್ಬಿಟ್ಟಿತ್ತು. ಅವರಿಬ್ಬರು ಸಿಗಾಕ್ಕೊಂಡಿದ್ರು, ನಾವು ಮತ್ತೊಬ್ಬರು ಇಲ್ಲಿ ಹೊರಗಾಗಿದ್ದಾರೆ. ಅವ್ರು ಬಂದುಬಿಟ್ಟು ಹೊರಗಡೆ ಕರ್ಕೊಂಡೋಗ್ಬಿಟ್ಟು ಆಂಬ್ಯುಲೆನ್ಸ್ ಫೋನ್ ಮಾಡಿಬಿಟ್ಟು ಒಂದು 10-15 ನಿಮಿಷದಲ್ಲಿ ಆಂಬ್ಯುಲೆನ್ಸ್ ಬಂತು. ಅವ್ರು ನಚ್ಚಿಬಿಟ್ಟು ಕಳಿಸ್ಬಿಟ್ವಿ. ಮತ್ತು ಸರ್ಕಲ್ ಸಾಹೇಬರು ಎಲ್ಲರೂ ಫೋನ್ ಮಾಡಿದ್ವಿ ಪೊಲೀಸ್ ಸ್ಟೇಷನ್ಗೆ, ಎಲ್ಲ ಬಂದು ಇನ್ಸ್ಪೆಕ್ಷನ್ ಮಾಡಿಕೊಂಡು ಹೋಗಿದ್ದಾರೆ. ಬೆಳಗ್ಗೆ 4 ಸುಮಾರು ಅಂದರೆ 4:30 ಎಲ್ಲರೂ ನಿದ್ದೆಯಲ್ಲಿದ್ವಿ.
ಇದ್ದಕ್ಕಿದ್ದಂಗೆ ಸೌಂಡ್ ಜೋರಾಗಿ ಒಂಥರ ಭಯಂಕರ ಸೌಂಡ್ ಬಂತು. ಸರಿ ಅಂತ ಎದ್ದು ಬಂದು ನೋಡಿದಾಗ ಸಿರಿಯಲ್ನ ಬ್ಲಾಸ್ಟ್ ಅಂತ ಅಂದ್ಕೊಂಡಿದ್ವಿ. ಆಮೇಲೆ ನೋಡಿದಾಗ ಇಲ್ಲಿ ಬೇರೆ ಹೊರಗಡೆಯಿಂದ ಬ್ಲಾಸ್ಟ್ ಆಗ್ಬಿಟ್ಟು ಮನೆಯೆಲ್ಲ ಇದು ಕ್ರ್ಯಾಕ್ ಬಂದುಬಿಟ್ಟು ಎಲ್ಲ ಅಕ್ಕಪಕ್ಕ ಮನೆಗಳೆಲ್ಲ ಕಿಟಕಿ ಜನ ಇದ್ರು ಮನೆಯಲ್ಲಿ ಅವರು ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರೇ ಇದ್ದಿದ್ದು ಇಬ್ಬರೇ ಇದ್ರು ಅಂದರೆ ಇಬ್ಬರಿಗೂ ಸೀರಿಯಸ್ ಆಗಿಬಿಟ್ಟಿದೆ. ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗ್ಯಾನ ಅವನಿಗೆ ಫುಲ್ ಸೀರಿಯಸ್ ಅಲ್ಲ ಅವನು ಇದೇ ಡೌಟ್ ಅಂತ ಇದ್ದಾರೆ. ಹೇಗೆ ಆಗಿರ್ಬೋದು ನಿಮಗೆ ಅಷ್ಟೊಂದು ಐಡಿಯಾ ಇಲ್ಲ. ಏನಾಗಿ ವಿನೋದ್ ಅಂತ ಹೇಳ್ಬಿಟ್ಟು ಘಟನೆ ಮಾಹಿತಿ ತಿಳಿದಿದ್ದಂತೆ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಡಿವೈಎಸ್ಪಿ ವಾಸುದೇವ್, ಸರ್ಕಲ್ ಇನ್ಸ್ಪೆಕ್ಟರ್ ಶಶಿಧರ್, ಪಿಎಸ್ಐ ಗೋಪಾಲ್ ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿ ಮಾಹಿತಿ ಪಡೆದಿದ್ದು ಬೆಂಕಿ ಅವಘಡಕ್ಕೆ ಕಾರಣವೇನೆಂಬುದನ್ನು ತನಿಖೆಯಿಂದ ಗೊತ್ತಾಗಲಿದೆ. ಸ್ಫೋಟದಲ್ಲಿ ಗಾಯಗೊಂಡ ಗಾಯಾಳು ದಂಪತಿಯನ್ನು ತಕ್ಷಣ ಸ್ಥಳೀಯ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ತೀವ್ರ ಗಾಯಗಳಾದ ಕಾರಣ ವೈದ್ಯರು ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಲಾಗಿದ್ದು ಈ ಸಂಬಂಧ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.